ಈರುಳ್ಳಿಯನ್ನು ಬೆಳೆದು ಕಂಗಾಲಾಗಿರ್ತಕ್ಕಂತಹ ರೈತರು ಇವತ್ತು ಬಾಗಲಕೋಟೆಯಲ್ಲಿ ಇರುವಂಥದ್ದು. ಯಾಕಂತಂದರೆ ಬಾಗಲಕೋಟೆಯಲ್ಲಿ ಸುಮಾರು 25,000 ಹೆಕ್ಟೇರ್ಗಳಿಗಿಂತ ಹೆಚ್ಚು ಈರುಳ್ಳಿಯನ್ನು ಬೆಳೆದಿರುವಂಥದ್ದು. ಆದರೆ ನಿಗದಿತವಾದಂತಹ ಬೆಲೆ ಇಲ್ಲದೆ ಮತ್ತು ಬೆಲೆಯ ಕುಸಿತದಿಂದಾಗಿ ಇವತ್ತು ರೈತ ಕಂಗಾಲಾಗಿರುವಂಥದ್ದು. ಇವತ್ತು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಮತ್ತು ಬಿಜಾಪುರನಾದ್ಯಂತ ದಾವಣಗೆರೆ, ಬಿಜಾಪುರ ಮತ್ತು ಸೊಲ್ಲಾಪುರಗಳಿಗೆ ತಮ್ಮ ಬೆಳೆದಂತಕ್ಕಂತಹ ಈರುಳ್ಳಿಯನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಆದರೆ ಒಂದು ನಿಗದಿತ ಆಗಿರ್ತಕ್ಕಂತಹ ಬೆಲೆ ಇಲ್ಲ ಮತ್ತು ಬೆಂಬಲ ಬೆಲೆ ಇಲ್ಲವೇ ಇಲ್ಲ ಅಂತಕ್ಕಂತಹ ರೈತರ ಒಂದು ಗೋಳಾಗಿರುವಂಥದ್ದು. ಇವತ್ತು ಈರುಳ್ಳಿ ರೈತರ ಕಣ್ಣಲ್ಲಿ ಕಣ್ಣೀರನ್ನು ತರಿಸ್ತಾ ಇದೆ ಅಂತಕ್ಕಂಥದ್ದು. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಶಿರೂರಿನಲ್ಲಿ ಇರುವಂಥದ್ದು. ಶಿರೂರಿನಲ್ಲಿ ಒಂದಿಷ್ಟು ರೈತರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಇವತ್ತು ಅವ್ರ ಜೊತೆ ಮಾತನಾಡೋಣ. ಈ ಈರುಳ್ಳಿಯ ಕಣ್ಣೀರ ಕಥೆಯ ಬಗ್ಗೆ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೇಳ್ಕೊಂಡು ಬರೋಣ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಇವತ್ತ ನೀವು ಈರುಳ್ಳಿಯನ್ನ ಬೆಳೆದಿರಿ, ಎಷ್ಟು ಎಕರೆದಲ್ಲಿ ಈರುಳ್ಳಿ ನೋಡಿ? 5 ಎಕರೆದಲ್ಲೇ 75% ಹಾಳಾಗಿ ಹೋಗ್ಬಿಟ್ಟಿದೆ, 25% ಉಳಿದೈತೆ ರೀ ಇಲ್ಲೈತೆ ನೋಡಿ. ಇದೆಲ್ಲ ಇದಕ್ಕೆ ಮಾರ್ಕೆಟ್ ಇಲ್ಲ, ತೊಗೊಂಡು ಹೋದ್ರೆ ಟ್ರಾನ್ಸ್ಪೋರ್ಟ್ ಆಗಿಬಿಡುತ್ತೆ, ಅದಕ್ಕೆ ಇಲ್ಲೇ ಬಿಟ್ಬಿಟ್ಟಿವಿ ಅದನ್ನು. ಸುಮಾರು 8 ಎಕರೆ ಪ್ರದೇಶದಲ್ಲಿ ನೀವು ಬೆಳೆದಿರಿ? 8 ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು 400-500 ಮೂಟೆ ಆಗ್ತಿರ್ತದೆ. ಆದ್ರೆ ಅದು ಎಲ್ಲ ಹಾಳಾಗಿ ಅಲ್ಲೆಲ್ಲ ನೇಗಿಲು ಹೊಡೆಯಕ್ಕಟ್ಟಿವಿ, ಎಲ್ಲ ಒಟ್ಟು ಮುಚ್ಚಾಕಟ್ಟಿವಿ. ಒಂದು 25% ಬಂದೈತಿ. ಅದು ಏನು ಆ ಲೇಬರ್ ಚಾರ್ಜ್ ಆಗೋಲ್ಲ, 1.5 ಲಕ್ಷ ಖರ್ಚು ಮಾಡಿವಿ ನಾವು. ನಮ್ಮ ಹೆಸರು ಸುರೇಶ್ ಬಾಬು ಕೊಟ್ಟರು ಅಂತ, ಶಿರೂರು ರೈತರು ನಾವು. ಸುಮಾರು 8 ವರ್ಷದಿಂದ ನೀವು ಈರುಳ್ಳಿಯನ್ನು ಬೆಳಿತೀವಿ? ತುಂಬ ಒಂದು 8-10 ವರ್ಷ ಆಯಿತು ನಾವು ಬೆಳಿಲಿಕ್ಕೆ ಹತ್ತಿ, ಇಲ್ಲಿವರೆಗೂ ನಮಗೂ ಎಂದೂ ರೇಟ್ ಸಿಕ್ಕಿಲ್ಲ. ಈಗ ಈರುಳ್ಳಿಯನ್ನು ಬೆಳೆದು ಸೊ ಇಲ್ಲೇ ಹೊಲದಲ್ಲಿ ಹಾಕಿದಿರಿ ಮತ್ತು ಹೊಲದಲ್ಲಿ ಈರುಳ್ಳಿಯನ್ನು ಮುಚ್ಚುತ್ತಾ ಇದ್ದೀರಿ, ಏನು ಹೇಳ್ತಾ ಇದ್ದೀರಿ ನೀವು ಅದಕ್ಕೆ? ಏನು ಗೌರ್ಮೆಂಟ್ನವ್ರು ಒಂದು ಫಿಕ್ಸ್ ರೇಟ್ ಮಾಡಬೇಕು. ಈಗ ರೈತರದು ಎಕ್ಸ್ಪೋರ್ಟ್ ಬಂದ್ ಮಾಡ್ತಾರೆ, ರೇಟ್ ಜಂಪ್ ಆದಾಗ ರಾಜಕಾರಣಿಗಳು ತಮ್ಮದು ಮಾರ್ಕೆಟ್ ಜಂಪ್ ಆದ್ರೆ ಇದಾಗುತ್ತೆ ಅಂತೇಳಿ. ಆದ್ರೆ ಈಗ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಯಾಕೆ ಬಂದ್ ಮಾಡಲ್ಲ ಇವರು? ಸಕ್ಕರೆ ಬಂದ್ ಮಾಡೋದಲ್ಲ, ಶುಗರ್. ನಮ್ದು ರೈತರು ಅಷ್ಟೇ ಯಾಕೆ ಇವ್ರು ಬಂದ್ ಮಾಡ್ತಾರೆ ಎಕ್ಸ್ಪೋರ್ಟು? ಯಾವಾಗಲೂ ಸ್ಟಾರ್ಟ್ ಮಾಡಲಿ ಅವರು, ಬೇಕಾದ್ರೆ ತರಿಸ್ಕೊಳ್ಳಲ್ಲ. ಫಾರಿನ್ ತರಿಸ್ಕೊಂಡು ಅವರು ದುಡ್ಡು ಕೊಟ್ಟು ಜನರಿಗೆ ಕಂಟ್ರೋಲ್ ಮಾಡಲಿ ಬೆಲೆ, ನಮ್ಮ ರೈತರು ಯಾಕೆ ಕೊಲ್ತಾರೆ ಇವರು? ಈಗ ಈರುಳ್ಳಿನ ಮಣ್ಣಲ್ಲಿ ಹಾಕಿ ಮುಚ್ಚುತ್ತಾ ಇರುವಂಥದ್ದು ಮತ್ತು ಅದನ್ನು ಬೇರೆ ಒಂದು ಬೆಳೆಗೆ ನೀವು ಹದ ಮಾಡ್ತಾ ಇರೋದು, ಈಗ ನಿಮಗೆ ಎಷ್ಟು ನೋವು ಆಗ್ತಾ ಇದೆ ಅಂತ? ಅದೇನು ಹೇಳಲ್ಲ, 1.5 ಲಕ್ಷ ಲಾಸ್ ಆಗಿಬಿಟ್ಟಿದೆ. ಈಗ ಏನು ಮಾಡೋಕ್ಕಾಗಲ್ಲ, ಯಾರಿಗೆ ಏನು ಹೇಳೋಕ್ಕಾಗಲ್ಲ, ಸುಮ್ಮನೆ ಇದ್ಬಿಡೋದು ಭೂಮಿಯಲ್ಲಿ ಮಣ್ಣಲ್ಲೇ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ರೈತರ ಗೋಳಾಗಿರುವಂಥದ್ದು ಈರುಳ್ಳಿ. ನಿಜಕ್ಕೂ ರೈತರ ಬಾಯಲ್ಲಿ ಅಥವಾ ರೈತರ ಕಣ್ಣಲ್ಲಿ ಕಣ್ಣೀರನ್ನು ತರಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಇನ್ನೋರ್ವ ಗಣ್ಯರು ನಮ್ಮ ಜೊತೆ ಇದ್ದಾರೆ, ಶಿರೂರಿನ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವರೊಂದಿಗೆ ಒಂದಿಷ್ಟು ಮಾತನಾಡೋಣ. ಸರಿ, ನಮಸ್ಕಾರ. ನಮ್ಮ ಹೆಸರು ಅರ್ಜುನ ಅಂಗಡಿ. ಈಗ ರೈತರಿಗೆ ಏನೂ ಸುಖನ ಇಲ್ಲ. ಹಾಂ, ಈಗ ನೋಡಿದ್ರೆ ಅಲ್ಲಿ ಉಳ್ಳಾಗಡ್ಡಿ ನೋಡ್ರಿ, ನಾನು ಟೊಮಾಟೆ ಹಾಕಿದ್ದೆ, ಅದಕ್ಕೆ ಬೆಲೆನೇ ಇಲ್ಲ. ನಮ್ಮ ಟೊಮಾಟೆ ಆದ್ರೆ 200 ರೂಪಾಯಿಗೆ ಒಂದು ಇದನ್ನು ತೊಗೊಂತಾರೆ ಬಾಕ್ಸು, ಅವ್ರದ್ದಾದ್ರೆ ಇದನ್ನ ಹಾಕ್ತಾರ. ನಮ್ಗೆ ಬದ್ನೆಕಾಯಿ ಅದ, ಬದ್ನೆಕಾಯಿನೂ ಹಾಕಿದ್ದೆವು, ಆ ಬದ್ನೆಕಾಯಿನೂ ರೇಟ್ ಇಲ್ಲ. ಅವರು ವ್ಯಾಪಾರ ಮಾಡೋರು 40 ರೂಪಾಯಿಗೆ ಕೇಳ ತೊಗೊಂತಾರೆ, ನಮ್ದು 10 ರೂಪಾಯಿಗೂ ಬೆಲೆ ಇಲ್ಲ ಅಂತ. ರೈತರಿಗೆ ಏನು ಸುಖ ಅಂತ? ಸರಿ, ಈಗ ಈರುಳ್ಳಿಯ ಬೆಳೆಯೋದ್ರಲ್ಲಿ ಬಾಗಲಕೋಟೆ ಹೆಚ್ಚಿನ ಸ್ಥಾನವನ್ನು ಹೊಂದಿರುವಂಥದ್ದು ಮತ್ತು ಇಲ್ಲಿಂದ ನಾವು ಉಳ್ಳಾಗಡ್ಡಿನ ತೆಗೆದುಕೊಂಡು ದಾವಣಗೆರೆ, ಸೊಲ್ಲಾಪುರು, ಬಿಜಾಪುರ ಮುಂತಾದ ಸ್ಥಳಗಳಲ್ಲಿ ಹೋಗ್ತೀವಿ. ಈಗ ರೈತರ ಏನು ನೋವಾಗ್ತಿದೆ ಅಂತ? ಅದು ಟ್ರಾನ್ಸ್ಫರ್ ಸಂಬಂಧ ಎಷ್ಟು ಇದಾಗ್ತದೆ ಅಂತ ತ್ರಾಸ ಆಗುತ್ತಲ್ಲ, ಮತ್ತು ಅದನ್ನು ಖರ್ಚು ಮಾಡಿದ್ದಕ್ಕೆ ಅಷ್ಟು ಬೆಲೆ ಸಿಗೋದಿಲ್ಲ. ಈಗ ಗಾಡಿ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ, ಅದ್ರದ್ದು ಇದು ಸತ್ಯ ಅಷ್ಟು ದುಡ್ಡು ಸತ್ಯ ಬರೋದಿಲ್ಲ. ಅದ್ರ ಅಕ್ಕ ಅಲ್ಲೇ ಕೊಟ್ಟು ಬರೋದು ದುಡ್ಡು. ಈಗ ಬೆಲೆ ಏನು ಕಡಿಮೆ ಆಗಿದೆಯಲ್ಲ, ಇದಕ್ಕೆ ಕಾರಣ ಏನು ಅಂತ ನಿಮ್ಮ ಅನಿಸಿಕೆ? ಕಾರಣ ಎಕ್ಸ್ಪೋರ್ಟ್ ಬಂದ್ ಮಾಡಿರಲ್ಲ ಸರ್ಕಾರದವರು, ಅದಕ್ಕೆ ಹಿಂಗಾಗಿ ಇದು ತೊಂದರೆ. ಕೊನೆಯದಾಗಿ ಸರ್ಕಾರಕ್ಕೆ ತಾವು ಏನು ಸಲಹೆಯನ್ನು ಹೇಳಕ್ ಇಷ್ಟಪಡ್ತೀವಿ? ರೈತರ ಬಗ್ಗೆ ಕಾಳಜಿ ಇರು ಅಂತ ಹೇಳ್ತೀವಿ ನಾವು. ಇಷ್ಟ ರೈತರ ಮಾಲು ಯಾವಾಗಲೂ ಹೊರಗೆ ಇದು ಮಾಡಲಿ, ಬ್ಯಾಂಡ್ ಮಾಡಬಾರ್ದು ಅಂತ ಇಷ್ಟ ನಮ್ದು. ನೋಡಿದ್ರಲ್ಲ ವೀಕ್ಷಕರೇ, ರೈತರ ಗೋಳನ್ನು ಇವತ್ತು ಜನನಾಯಕರು ಹೇಳ್ತಿರುವಂಥದ್ದು. ರೈತರ ಒಂದು ಬದುಕು ಒಂದು ಉತ್ತಮವಾಗಿರ್ತಕ್ಕಂತಹ ಬದುಕಾಗಬೇಕು. ಈ ಬೆಲೆಗೆ ಅಂದರೆ ಈ ಬೆಂಬಲ ಬೆಲೆಯನ್ನು ನೀಡಬೇಕು. ಇನ್ನಾದರೂ ರೈತರ ಕಡೆ ಒಂದಿಷ್ಟು ಗಮನವನ್ನು ಸರ್ಕಾರ ವಹಿಸಬೇಕು ಅಂತೇಳಿ ಇಲ್ಲಿನ ಶಿರೂರಿನ ರೈತರು ಆಗ್ರಹಿಸುವಂಥದ್ದು. 3 ವರ್ಷದಿಂದ ಬೆಳೆ ವಿಮೆ ಬಂದಿರಲ್ಲ ಅಂತಕ್ಕಂಥದ್ದು ರೈತರ ಒಂದು ಅಳಲಾಗಿರುವಂಥದ್ದು. ಸೊ ಇನ್ನಷ್ಟು ರೋಚಕ ಸುದ್ದಿಗಳಿಗಾಗಿ ಕರ್ನಾಟಕ ಟ್ರಿಗರ್ ಟಿವಿಯನ್ನು ಫಾಲೋ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಮತ್ತೊಂದು ರೋಚಕವಾಗಿರ್ತಕ್ಕಂತಹ ಸುದ್ದಿಯೊಂದಿಗೆ ಮತ್ತೆ ತಮ್ಮನ್ನು ಬಂದು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ.